ಪ್ರೈಸ್ ದಿ ಲಾರ್ಡ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರಿಯರೇ, ನಮ್ಮ ಜೀವನದಲ್ಲಿ ವಿಶ್ವಾಸವೆಂಬುದು ಅತಿ ಶ್ರೇಷ್ಠವಾದದ್ದು. ಈ ವಿಶ್ವಾಸವೆಂಬುದು ಬಂಡೆಯಂತದ್ದು, ಬಂಡೆಯನ್ನೇ ಕದಲಿಸುವಂಥದ್ದು, ಗಿರಿ ಶಿಖರವನ್ನೇ ಛೇದಿಸುವಂಥದ್ದು. ಸುರಿಯುವ ಮಳೆಯನ್ನಾಗಲಿ ಅಥವಾ ಭೂಕಂಪವನ್ನಾಗಲಿ ಒಂದೇ ನುಡಿಯಲ್ಲಿ ನಿಲ್ಲಿಸುವಂಥದ್ದು, ಸೂರ್ಯನನ್ನ ಬಂಧಿಸುವಂಥದ್ದು, ಇಡೀ ವಿಶ್ವದಲ್ಲಿರುವಂತಹ ಸೃಷ್ಟಿಗಳನ್ನೇ ಬಂಧಿಸಲು ಶಕ್ತವಾದಂಥದ್ದಾಗಿದೆ ವಿಶ್ವಾಸ ಎಂಬುದು. ಪ್ರೀತಿಯ ಈ ವಿಶ್ವಾಸದಿಂದಲೇ ಸತ್ತವರಿಗೆ ಜೀವವನ್ನು ಪಡೆಯಲು ಸಾಧ್ಯ, ರೋಗದಲ್ಲಿರುವನು ಸೌಖ್ಯ ಹೊಂದಲು ಸಾಧ್ಯ, ಕುಂಟನು ನಡೆಯುವಂತೆ ಮಾಡಲು ಸಾಧ್ಯ, ಮೂಕನು ಮಾತನಾಡಲು ಮಾಡುವಂತೆ ಸಾಧ್ಯ, ಹಾಗೂ ಬಂಧನದಲ್ಲಿರುವವರು ಬಿಡುಗಡೆಯನ್ನು ಪಡೆಯಲು ಸಾಧ್ಯ ವಿಶ್ವಾಸದ ಮೂಲಕವಾಗಿ. ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುವುದೆಂಬುದಾಗಿ. ಪ್ರಿಯರಿಗೆ, ವಿಶ್ವಾಸಿಗಳಾಗಿ ವಿಶ್ವಾಸದ ಜೀವನವನ್ನು ನಾವು ನಡೆಸಲಿಕ್ಕೆ ಕರೆ ಹೊಂದಿದ್ದೇವೆ. ಪ್ರೀತಿಯ ಹಲ್ಲೆಲೂಯ, ವಿಶ್ವಾಸಿಸುವ ಪ್ರತಿಯೊಬ್ಬರೊಂದು ಹಲ್ಲೆಲೂಯ ಇದೆ. ಹಲ್ಲೆಲೂಯ. ಪ್ರಿಯರೇ, ನಾವೆಲ್ಲರೂ ವಿಶ್ವಾಸಿಗಳು, ಸಾಧಾರಣ ಮನುಷ್ಯರಲ್ಲ. ನಿನ್ನಿಂದ ಸಾಧ್ಯ ನನ್ನ ಸಹೋದರನೇ ಸಹೋದರಿಯೇ, ನಿನ್ನಿಂದ ಬೆಟ್ಟದಂತ ಸಮಸ್ಯೆಯನ್ನು ಕದಲಿಸಲು ನಿನ್ನಿಂದ ಸಾಧ್ಯ, ಎಂತಹ ಮಾರಕ ರೋಗವಿದ್ದರೂ ನಿನ್ನಿಂದ ಸೌಖ್ಯಪಡಿಸಲು ಸಾಧ್ಯ, ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಲು ನಿನ್ನಿಂದ ಸಾಧ್ಯ. ಅದು ನೀ ಪ್ರಭು ಯೇಸು ಕ್ರಿಸ್ತನಲ್ಲಿ ಇರುವಂತಹ ವಿಶ್ವಾಸವಾಗಿದೆ. ಪ್ರೀತಿಯ ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರ ಮೇಲಿನ ವಿಶ್ವಾಸ ಜೀವ ಕೊಡಲು ಸಿದ್ಧವಾಗಿರುತ್ತದೆ. ದೇವರ ಮೇಲಿರುವಂತಹ ವಿಶ್ವಾಸ ಯಾವುದನ್ನ ಬಿಟ್ಟುಕೊಡಲು ಸಿದ್ಧವಾಗಿರುತ್ತದೆ. ದೇವರ ಮೇಲಿನ ವಿಶ್ವಾಸ ಒಳಿತನ್ನ ಏನು ಬೇಕಾದರೂ ಮಾಡಲು ಸಿದ್ಧವಾಗಿರುತ್ತದೆ. ದೇವರಲ್ಲಿ ವಿಶ್ವಾಸವುಳ್ಳವನು ಈ ಲೋಕದಲ್ಲಿ ಎಲ್ಲವನ್ನು ತ್ಯಜಿಸಲಿಕ್ಕೆ ಸಿದ್ಧನಾಗುತ್ತಾನೆ. ಪ್ರೀತಿಯ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಈಗ ನಾವು ವಿಶ್ವಾಸವನ್ನು ಕುರಿತು ನಾವು ಧ್ಯಾನಿಸುವಾಗ ಈ ದಿನದಲ್ಲಿ ವಿಶೇಷವಾಗಿ ನಾವು ಧ್ಯಾನಿಸಬಹುದು. ವಿಶ್ವಾಸದ ನಿಮಿತ್ತವಾಗಿ ಒಂದೇ ಕುಟುಂಬದಲ್ಲಿರುವಂತಹ ಸದಸ್ಯರು ಜೀವ ಕೊಡಲು ಸಹ ಇಂಜರಿಯದ ಒಂದು ದೊಡ್ಡ ಘಟನೆ. ಪ್ರಿಯರ, ವಾಸ್ತವಿಕವಾಗಿ ನಾವು ನೋಡುವಾಗ ಪವಿತ್ರ ಗ್ರಂಥವನ್ನು ನಾವು ಧ್ಯಾನಿಸುತ್ತೇವೆ. ವಿಶ್ವಾಸದ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಪಠಿಸುತ್ತೇವೆ, ಹಾಗೂ ಇಂದಿಗೂ ಸಹ ವಿಶ್ವಾಸದ ಬಗ್ಗೆ ನಾವು ಎಷ್ಟೋ ರೀತಿಯಲ್ಲಿ ಶುಭ ಸಂದೇಶವನ್ನು ಕೇಳ್ತಾ ಇದ್ದೇವೆ, ಹಾಗೂ ಅದ್ಭುತಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಒಂದೇ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು, 7 ಜನ ವ್ಯಕ್ತಿಗಳ ಅಚಲವಾದ ವಿಶ್ವಾಸ, ಅಚಲವಾದ ವಿಶ್ವಾಸ, ದೇವರ ಮೇಲೆ ಇಟ್ಟಂತಹ ವಿಶ್ವಾಸ, ದೇವರಿಗಾಗಿ ನಾವು ಏನು ಬೇಕಾದರೂ ಮಾಡಬಲ್ಲೆವು ಎಂಬಂತಹ ವಿಶ್ವಾಸವನ್ನ ನಾವಿಂದು ನಾವು ಧ್ಯಾನಿಸುತ್ತೇವೆ. ಅದು ಏನು? ಒಂದು ಚಿಕ್ಕ ವಿಷಯಕ್ಕಾಗಿ, ಚಿಕ್ಕ ವಿಷಯಕ್ಕಾಗಿ. ಎಷ್ಟು ಹೇಳ್ತಾರೆ, ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿಯೂ ಪ್ರಾಮಾಣಿಕನಾಗಿರುತ್ತಾನೆ ಎಂಬುದಾಗಿ. ಪ್ರೀತಿಯ ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ, ನಾವು ನೋಡ್ತೇವೆ 2 ಮಕಾಬೇರ ಪುಸ್ತಕವನ್ನು ಇಂದು ನಾವು ಧ್ಯಾನಿಸುತ್ತೇವೆ. ಈ 2 ಮಕಾಬೇರ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಒಂದು ಕುಟುಂಬ ದೇವರ ಮೇಲೆ ಇಟ್ಟಂತಹ ವಿಶ್ವಾಸದ ನಿಮಿತ್ತವಾಗಿ ತನ್ನ ಜೀವವನ್ನು ಸಹ ಕೊಡಲು ಅವರು ಹಿಂಜರಿಯುವುದಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕಾಲದಲ್ಲಿ ಏನಾಗಿತ್ತು, 7 ಮಂದಿ ಸಹೋದರರನ್ನ ಒಂದು ತಾಯಿ ಜನ್ಮ ಕೊಟ್ಟಿದ್ದಳು. 7 ಜನ ಸಹೋದರರಿಗೆ ತಾಯಿ ಜನ್ಮ ಕೊಟ್ಟಿದ್ದಳು, 7 ಜನ ಮಕ್ಕಳು. ಹೀಗೆ ಈ ತಾಯಿ ಮತ್ತು ಸಹೋದರನ ಅಲ್ಲಿನ ರಾಜನ ಅಪ್ಪಣೆ ಮೇರೆಗೆ ಅವರನ್ನ ಬಂಧಿಸಲಾಗ್ತದೆ, ಅರೆಸ್ಟ್ ಮಾಡಲಾಗ್ತದೆ.
ಅಂದ್ರೆ ಆಗಿನ ಕಾಲದಲ್ಲಿ ನೋಡ್ತೀವಿ ಮೋಶೆ ನಿಯಮದ ಪ್ರಕಾರವಾಗಿ ನಾವು ನೋಡ್ತೀವಿ ಅಂದಿ ಮಾಂಸವನ್ನು ಯಾರು ತಿನ್ನಬಾರದು, ಅಂದಿ ಮಾಂಸವನ್ನ ಯಾರು ಮುಟ್ಟಬಾರದು, ಯಾರು ತಿನ್ನಬಾರದು. ಪ್ರಿಯರಾದ್ರೆ ಈ ದಿನದಲ್ಲಿ ವಾಸ್ತವಿಕವಾಗಿ ನಾವು ನೋಡ್ತೇವೆ ಅಂದ್ರೆ ಇವತ್ತು ಯಾವುದು ಅಶುದ್ಧವಲ್ಲ, ಎಲ್ಲವನ್ನ ಶುದ್ಧವಾಗಿ ಪ್ರವೇಶ ಮಾಡಿದ್ದಾರೆ ದೇವರಿಂದ, ಎಲ್ಲವನ್ನು ಶುದ್ಧವಾಗಿ ಮಾಡಿದ್ದಾರೆ. ತಿನ್ನುವುದರಿಂದ ಮನುಷ್ಯನ ಆತ್ಮನಾಶವಾಗುವುದಿಲ್ಲ, ನಾವು ಮಾಡುವಂತ ಕೆಟ್ಟ ಕಾರ್ಯಗಳಿಂದ, ನಮ್ಮೊಳಗಿರುವಂತಹ ಕೆಟ್ಟವುಗಳಿಂದ ನಮ್ಮ ಆತ್ಮನಾಶವಾಗುತ್ತದೆ ಎಂಬುದಾಗಿ ಒಂದೇ ನುಡಿಯಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಿನ್ನುವುದು ಯಾವುದು ನಮ್ಮನ್ನ ಮಲಿನ ಮಾಡುವುದಿಲ್ಲ, ನಾವು ತಿನ್ನುವ ಆಹಾರ ನಮ್ಮನ್ನ ಮಲಿನ ಮಾಡುವುದಿಲ್ಲ. ಆದ್ರೆ ಆದಿಯಲ್ಲಿ ಹೇಳಿದ್ರು ನೀ ಇಂತ ಪ್ರಾಣಿಯನ್ನು ತಿನ್ನಬೇಡ, ಇದನ್ನ ತಿನ್ನಬೇಡ, ಇದ್ರ ಹಲವಾರು ಕಾಗೆ ಗೂಬೆ ಹೀಗೆ ಅಂದಿ ಹೀಗೆ ಹಲವಾರು ಮೊಲ ಹೀಗೆ ಹಲವಾರು ಪ್ರಾಣಿಗಳನ್ನ ಅಲ್ಲಿ ಮರಿಸಲಾಗಿದೆ. ಹೌದು ಅಂದು, ಆದರೆ ಇಂದು ಅದು ನಿಷೇಧವಾದದ್ದಲ್ಲ ಪ್ರಿಯರೇ. ಪ್ರೀತಿಸಲು ಹೇಳನೀಯ ಹೇಳಿಯ, ಆದರೆ ಅಂದು ಅಲ್ಲಿಯ ಮಾಂಸವನ್ನು ತಿನ್ನಬಾರದು ಎಂಬಂತ ಒಂದು ನಿಷೇಧ ಇರಬೇಕಾದ್ರೆ ಆ ರಸ ಏನು ಮಾಡ್ತಾನೆ, ಅಂದಿಯ ಮಾಂಸವನ್ನು ನೀವು ತಿನ್ನಬೇಕೆಂಬುದಾಗಿ ಬಲವಂತ ಮಾಡ್ತಾನೆ. ಈ ಕುಟುಂಬದವರನ್ನ ನೀವು ತಿನ್ನಲೇಬೇಕು ಈ ಅಂದಿಯ ಮಾಂಸವನ್ನು ಎಂಬುದಾಗಿ ಬಲವಂತ ಮಾಡ್ತಾನೆ. ಪ್ರಿಯೇ, ಬಲವಂತ ಮಾಡಿ ಅವರನ್ನ ಕ್ರೂರವಾಗಿ ಯಾತನೆಗೆ ಒಳಪಡಿಸ್ತಾನೆ. ಚಾಟಿಗಳಿಂದ ಹೊಡಿತಾನೆ ಅವರನ್ನ, ಚರ್ಮದ ಚಾಟಿಗಳಿಂದ ಹೊಡಿತಾನೆ, ಕೊರಡೆಗಳಿಂದ ಹೊಡಿತಾನೆ ಅವರನ್ನ, ಬಾಧಿಸ್ತಾನೆ ಹಗಲಿರಲು ಬಾಧಿಸ್ತಾನೆ. ಹೀಗೆ ಬಾಧಿಸ್ತಾ ಇರಬೇಕಾದ್ರೆ ಒಬ್ಬ ಅಲ್ಲಿ ಹೇಳ್ತಾನೆ, ನಮ್ಮಿಂದ ನೀವ್ ಏನನ್ನ ತಿಳಿಯ ಬಯಸ್ತೀರಿ, ಯಾತಕ್ಕೆ ನೀವು ಅದನ್ನು ಹೊಡಿತಾ ಇದ್ದೀರಿ, ನಮ್ಮಿಂದ ನಿಮ್ಗೆ ಏನ್ ಗೊತ್ತಾಗಬೇಕು, ನಾವ್ ಏನ್ ಮಾಡಬೇಕಾಗಿದೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿರಿ ಎಂಬುದಾಗಿ ಅಲ್ಲಿ ಕೇಳ್ತಾನೆ. ಹೀಗೆ ಏನು ಮಾಡಬೇಕೆಂಬುದಾಗಿ ಅವನು ಕೇಳುತ್ತಾನೆ. ಏನ್ ತಿಳಿಸ್ಬೇಕು, ಏನ್ ನಾನು ನೀವು ತಿಳಿದುಕೊಳ್ಬೇಕೆಂಬುದಾಗಿದ್ದೀರಿ ನನಗೆ ತಿಳಿಸಿ ಎಂಬುದಾಗಿ ಹೇಳ್ತಾನೆ. ಆದ್ರೆ ನಮ್ಮ ಪೂರ್ವಜರ ಧರ್ಮವಿಧಿಗಳನ್ನ ಉಲ್ಲಂಘಿಸುವುದಕ್ಕೆ ಬದಲು ನಾವು ಸಾಯುವುದೇ ಸಿದ್ಧ, ನೀವೇನ್ ಹೇಳಿದ್ರು ನಾವು ಕೇಳ್ತೇವೆ. ಆದರೆ ಪೂರ್ವಜರು ನಮಗೆ ಕೊಟ್ಟಂತ ಧರ್ಮವಿಧಿಗಳನ್ನ ನಾವು ಉಲ್ಲಂಘಿಸುವುದಿಲ್ಲ, ಪೂರ್ವ ಪ್ರವಾದಿಗಳಿಂದ ನಾವು ಪಡೆದುಕೊಂಡಂತಹ ಧರ್ಮವಿಧಿಗಳನ್ನ ನಾವು ಉಲ್ಲಂಘಿಸುವುದಿಲ್ಲ, ಅದನ್ನು ನಿರಾಕರಿಸುವುದಿಲ್ಲ. ಯಾಕಂದ್ರೆ ಅದು ದೇವರ ಆಜ್ಞೆ, ದೇವರಿಗೆ ಮಾಡಬಾರದು ಎಂದು ಹೇಳಿದರೆ ಅದರಿಂದ ನಾವು ಅದನ್ನು ಮಾಡುವುದಿಲ್ಲ, ನಾವು ಅದನ್ನು ತಿನ್ನುವುದಿಲ್ಲ, ನಾವು ಯಾವುದೇ ಕಾರಣಕ್ಕೆ ಅದನ್ನು ತಿನ್ನಲಿಕ್ಕೆ ಇಷ್ಟಪಡುವುದಿಲ್ಲ. ಪ್ರೀಸರು ಹೇಳಲಿ, ಅದಕ್ಕೆ ಬದಲಾಗಿ ನಾವು ಸತ್ತು ಹೋಗ್ಲಿಕ್ಕೆ ಸಿದ್ಧ. ನೋಡಿ, ಬರೀ ಮಾಂಸನ ತಿನ್ಲಿಕ್ಕೆ, ಹಂದಿಯ ಮಾಂಸನ ತಿನ್ಲಿಕ್ಕೆ ಹೇಳ್ತಾರೆ, ನಾ ಸತ್ತು ಹೋಗ್ಲಿಕ್ಕೂ ನಾ ಸಿದ್ಧ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಹೀಗೆ ತಮ್ಮನ್ನ ಅವರು ಸಂಪೂರ್ಣವಾಗಿ ದೇವರಲ್ಲಿ ದೃಢವಾದ ವಿಶ್ವಾಸವೇ ಇಟ್ಟು ದೇವರ ವಾಕ್ಯನ ಧರ್ಮವಿಧಿಗಳನ್ನ ಉಲ್ಲಂಘಿಸದೆ ಅವರು ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಇನ್ನೊಬ್ಬ ಕೊನೆಯುಸಿರನ್ನ ಎಳಿತಾ ಇರಬೇಕಾದ ಅರಸನನ್ನು ನೋಡ್ತಾರೆ, ಒಬ್ಬನ ಕೊಂದು ಬಿಡ್ತಾರೆ, ಎರಡನೇವನು ಕೊನೆಯ ಉಸಿರು ಎಳಿತಾ ಇರಬೇಕಾದ್ರೆ ಅವನು ಅರಸನನ್ನ ರಾಜನನ್ನ ನೋಡ್ತಾನೆ, ಹೇಳ್ತಾನೆ, ಏ ಕಟಕ, ನಾನು ಇಲ್ಲಿದ್ದೇನೆ, ಇಲ್ಲಿರ್ಬೇಕಾದ್ರೆ ನನ್ನ ಜೀವನ ನೀನು ತೆಗೆದು ಬಿಡ್ತಾ ಇದೀಯ ನಿಜ, ಆದರೆ ಸರ್ವೇಶ್ವರನಾದ ದೇವರು ನನ್ನನ್ನ ಅಮರ ಹಾಗೆ ಪುನಶ್ಚೇತನಗೊಳಿಸುವ ಜೀವಕ್ಕೆ ಎಬ್ಬಿಸ್ತಾನೆ. ಇಲ್ಲಿ ನಾನು ಸತ್ರ ಪರವಾಗಿಲ್ಲ, ಅಲ್ಲಿ ನನ್ನ ಉನ್ನತವಾದ ಸ್ಥಾನ ನನಗೆ ಕೊಡ್ತಾರೆ, ನಾವು ಅವರ ಆಜ್ಞಾಪಾಲಗಳಿಗಾಗಿ ಪ್ರಾಣ ಬಿಟ್ಟಿದ್ದೇವೆ ಎಂಬುದು ಅವರಿಗೆ ಗೊತ್ತು ಎಂಬುದಾಗಿ ಬಹಿರಂಗವಾಗಿ ಅರಸನನ್ನು ನೋಡಿ ಹೇಳ್ತಾರೆ. ಹೀಗೆ ಅವರು ವಿನೋದಕ್ಕಾಗಿ ಮೂರನೆಯವನನ್ನು ಹಿಡಿದುಕೊಳ್ತಾರೆ, ಅವನು ಸತ್ತು ಹೋಗ್ತಾನೆ, ಎರಡನೇವನು ಸಹ ಸತ್ತು ಹೋಗ್ತಾನೆ, ಮೂರನೆಯವನ ತಿರ್ಗಾ ವಿನೋದಕ್ಕಾಗಿ ಅಂದ್ರೆ ಅದರಿಂದ ಒಂದು ಸಂತೋಷ ತಿಳಿದ ಅವರಿಗೆ, ಒಬ್ಬೊಬ್ಬರನ್ನು ಸಾಯಬೇಕಾದ್ರೆ ಒಬ್ಬೊಬ್ಬರನ್ನು ಕೊಲ್ಲಬೇಕಾದ್ರೆ ಹಲವಾರು ಜನರ ಮುಂದೆ ನಿಂತು ಇವರಿಂದ ಮಾಡುವ ವಿನೋದಕ್ಕಾಗಿ ಕೊಲ್ಲುತ್ತಾನೆ. ಮೂರನೆಯವನ್ನ ಹಿಡಿದುಕೊಳ್ತಾರೆ, ನಾಲಿಗೆಯನ್ನು ಚಾಚಬೇಕು ಎಂಬುದಾಗಿ ಹೇಳ್ತಾನೆ, ಅವನ ತಕ್ಷಣ ನಾಲಿಗೆಯನ್ನು ಚಾಚುತ್ತಾನೆ, ಧೈರ್ಯದಿಂದ ತನ್ನ ಕೈಗಳನ್ನು ಮುಂದಕ್ಕೆ ಉಡ್ತಾನೆ, ನಾನು ಇವುಗಳನ್ನ ಪರಲೋಕದಿಂದ ಪಡೆದಿದ್ದೇನೆ, ಈ ನಾಲಿಗೆಯನ್ನು ನಾನು ಪರಲೋಕದಿಂದ ಪಡೆದಿದ್ದೇನೆ, ನಿನ್ನಿಂದ ಪಡೆದಿಲ್ಲ, ಅವರ ನಿಯಮಕ್ಕಾಗಿ ಅವುಗಳನ್ನು ತೊರೆಯಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಇವತ್ತು ನೀನು ನನ್ನ ನಾಲಿಗೆಯನ್ನು ಕತ್ತರಿಸಬಹುದು, ಆದರೆ ಇದು ನನಗೆ ಪರಲೋಕದಲ್ಲಿ ಮತ್ತೆ ನಾನು ಪಡಿತೇನೆ. ಅವರ ನಿಯಮಕ್ಕಾಗಿ, ದೇವರ ನಿಯಮಕ್ಕಾಗಿ ಇವುಗಳನ್ನು ನಾನು ತೊರೆಯಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ, ಪುನಃ ನಾನು ಪಡೆಯುತ್ತೇನೆ. ಪರಿಣಾಮವಾಗಿ ರಾಜನು ಅವನೊಂದಿಗಿದ್ದ ಇತರರು ಆ ಯುವಕನ ಧೈರ್ಯವನ್ನು ನೋಡಿ ನಿಬ್ಬೆರಗಾಗುತ್ತಾರೆ, ಶಾಕ್ ಆಗ್ತಾರೆ. ಎಂತಹ ಧೈರ್ಯ ಇವನಿಗೆ,
ನಾಲಿಗೆಯನ್ನು ಹಿಡಿದು ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ. ಪ್ರಿಯರೇ, ಆದರೂ ಸಹ ಅವನು ತನ್ನ ಉಪದ್ರವಗಳನ್ನು ಕಿಂಚಿತ್ತು ಸಹ ಲೆಕ್ಕಿಸಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನು ಸತ್ತೋಗ್ತಾನೆ, ಸತ್ತೋಗ್ತಾನೆ, ನಾಲ್ಕನೆಯವನು ಸಹ ಅದೇ ಪ್ರಕಾರ ಹಿಂಸಿಸಿ ಉಪದ್ರವಕ್ಕೆ ಒಳಗಾಗ್ತಾನೆ, ಹಿಂಸೆಗೆ ಒಳಗಾಗ್ತಾನೆ. ಅವನು ಪ್ರಾಣ ಬಿಡುವಾಗ ಹೇಳ್ತಾನೆ, ಮತ್ತಮಾನವರ ಕೈಗಳಿಂದ ಸಾವನ್ನು ಅನುಭವಿಸಿ ದೇವರಿಂದ ಮರಳಿ ನಾನು ಎಬ್ಬಿಸಲ್ಪಡುವೆನೆಂದು ದೇವದತ್ತ ನಿರೀಕ್ಷೆಯನ್ನು ನಾನು ಎದುರು ನೋಡುವುದು ಶ್ರೇಯಸ್ಕರ, ನೀವಾದರೂ ಜೀವಕ್ಕೆ ಪುನಃ ಉತ್ತನ್ನರಾಗುವಂತಿಲ್ಲ ಎಂಬುದಾಗಿ ಹೇಳ್ತಾನೆ. ನಾಲ್ಕನೆಯವನು ಸಹ ತನ್ನ ಪ್ರಾಣವನ್ನು ಬಿಡಲಿಕ್ಕೆ ಸಿದ್ಧ ಮಾಡ್ತಾನೆ. ಹಲಲೀಯ ಹಲಲೀಯ ಹಲಲೀಯ. ಪ್ರಿಯರೇ, ಅಚಲವಾದ ವಿಶ್ವಾಸ, ಅಚಲವಾದ ವಿಶ್ವಾಸವನ್ನ ನಾವಲ್ಲಿ ಧ್ಯಾನಿಸ್ತೇವೆ. ಪ್ರಿಯರೇ, ಪ್ರಿಯರೇ, ನಾವು ವಾಕ್ಯಗಳನ್ನ ಧ್ಯಾನಿಸ್ತಾ ಇದ್ದೇವೆ ನಿಜ, ಆದರೆ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂತಹ ನಾವು ನಮ್ಮ ಜೀವನದಲ್ಲಿ ನಮ್ಮ ವಿಶ್ವಾಸ ಹೇಗೆಂದು ನಾವು ಹೊರ ಜನಾಂಗಕ್ಕೆ ಹೇಗೆ ತೋರಿಸ್ತಾ ಇದ್ದೇವೆ? ಇವತ್ತು ಒಬ್ಬ ಕುಡಿಲಿಕ್ಕೆ ಕರೆದಿದ್ದ ತಕ್ಷಣ ಏನ್ ಮಾಡ್ತೇವೆ? ಕುಡಿಲಿಕ್ಕೆ ಹೋಗ್ತೇವೆ. ಒಬ್ಬ ವ್ಯಭಿಚಾರ ಮಾಡಲಿಕ್ಕೆ ಕರೆದಿದ್ದ ತಕ್ಷಣ, ಒಬ್ಬ ಕೆಟ್ಟದ್ದು ಮಾಡಲಿಕ್ಕೆ ಕರೆದಿದ್ದ ತಕ್ಷಣ, ಹೀಗೆ ಒಬ್ಬೊಬ್ಬನ ಪಾಪಕ್ಕೆ ನಮಗೆ ಪ್ರೇರಣೆ ಕೊಡುವಾಗ, ಅಥವಾ ನಾನೇನು ಕೊಂದು ಬಿಡ್ತೇನೆ, ನೀನು ಕ್ರಿಸ್ತ ಯೇಸುವನ್ನು ಬಿಟ್ಟು ಬಿಡಬೇಕು, ನೀನು ನಿನ್ನ ಧರ್ಮವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ನಮ್ಮನ್ನು ಒತ್ತಡ ಏರಿದರೆ ನಾವೇನು ಮಾಡಬಹುದು? ನಾವೇನು ಮಾಡಬಹುದು? ಪ್ರೀಸರು ಹೆಲನೀಯ 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 ಹೆಲನೀಯ. ಪ್ರಿಯ ಸಹೋದರನೇ ಸಹೋದರಿಯೇ, ವಾಕ್ಯವಾಗಿರುವ ದೇವರ ಸನ್ನಿಧಿಯಲ್ಲಿದ್ದೇವೆ. ಈ ಏಳು ಜನರಿಗೆ ಪುನರುತ್ಥಾನ ಹೊಂದುವೆವು ಎಂಬಂತ ವಿಶ್ವಾಸ, ಪುನರುತ್ಥಾನ ಹೊಂದುವೆಂಬ ವಿಶ್ವಾಸ, ಈ ವಿಶ್ವಾಸದಲ್ಲಿ, ಈ ವಿಶ್ವಾಸದಲ್ಲಿ ಅವರು ಜೀವಿಸುತ್ತಾರೆ. ಪ್ರಿಯರೇ, ಹೀಗೆ ಅವನು ಪ್ರಾಣ ಬಿಡುವಾಗ ಅವನು ಹೇಳ್ತಾನೆ, ಸಾವನ್ನು ಅನುಭವಿಸಿ ದೇವರಿಂದ ಮರಳಿ ನಾನು ಎಬ್ಬಿಸಲ್ಪಡುವೆನೋ. ಅವನು ಸತ್ತು ಹೋಗ್ತಾನೆ ಹೇಳ್ತಾನೆ, ನಾಲ್ಕನೇ ಹೇಳ್ತಾನೆ, ನಾನು ಪ್ರಾಣ ಬಿಡುವಾಗ ಮೃತ್ಯಮಾನವನ ಕೈಗಳಿಂದ ಸಾವನ್ನು ಅನುಭವಿಸಿ ದೇವರಿಂದ ಮರಳಿ ಎಬ್ಬಿಸಲ್ಪಡುವೆನೆಂಬ ದೇವದತ್ತ ನಿರೀಕ್ಷೆಯನ್ನು ಎದುರು ನೋಡುವುದು ಶ್ರೇಯಸ್ಕರ, ನೀವಾದರೂ ಜೀವಕ್ಕೆ ಉತ್ತನರಾಗುವಂತಿಲ್ಲ ಎಂಬುದಾಗಿ. ಬಳಿಕ ಐದನೇ ಅವನು ಹೇಳ್ಕೊಳ್ತಾನೆ, ಅವನು ಸಹ ಉಪದ್ರವ ಮಾಡ್ತಾನೆ. ಅವನು ರಾಜನ ನೋಡ್ತಾನೆ, ನೀನ್ ಕೇವಲ ನರಮನುಷ್ಯ, ನೀನು ಕೇವಲ ನರಮಾನವನಾಗಿದ್ದರು ನಿನಗೆ ಮಾನವರ ಮೇಲೆ ಅಧಿಕಾರ ಇರುವುದರಿಂದ ನಿನಗಿಷ್ಟ ಬಂದಾಗ ನೀನು ಮಾಡ್ತಾ ಇದೀಯ. ಆದರೆ ದೇವರು ತಮ್ಮ ಜನರನ್ನ ತೊರೆದು ಬಿಟ್ಟಿದ್ದಾರೆ ಎಂದು ಮಾತ್ರ ನೆನೆಸ್ಬೇಡ. ದೇವರು ತಮ್ಮ ಜನರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಎಂದು ನೆನೆಸ್ಬೇಡ, ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ ಎಂದು ನೆನೆಸ್ಬೇಡ. ನೀನು ಸ್ವಲ್ಪ ಕಾಲ ನೀನ್ ಕಾದಿರು, ದೇವರು ತಮ್ಮ ಮಹಿಮಾ ಶಕ್ತಿಯಿಂದ ನಿನ್ನನ್ನು ನಿನ್ನ ಸಂತತಿಯನ್ನು ಹೇಗೆ ದಂಡಿಸ್ತಾರೆ ಎಂಬುದನ್ನ ನೀನು ಕಾಣುತ್ತೀಯ ಎಂಬುದಾಗಿ ರಾಜನನ್ನು ಎದುರಿಸುತ್ತಾನೆ. ಕೊನೆಗೆ ಅವನನ್ನು ಕೊಂದು ಬಿಡ್ತಾರೆ. ಕೊನೆಗೆ ಆರನೆಯವನ್ನ ತರ್ತಾರೆ. ಅವನು ಸಾಯುವುದಕ್ಕೆ ಮುಂಚೆ ಏನು ಮಾಡ್ತಾನೆ? ಸಾಯುವುದಕ್ಕೆ ಮುಂಚೆ ಹೇಳ್ತಾನೆ, ಅನಾವಶ್ಯಕವಾಗಿ ಮೋಸ ಹೋಗದಿರು, ನಾವು ನಮ್ಮ ದೇವರ ವಿರುದ್ಧ ಕಟ್ಟಿಕೊಂಡ ಪಾಪಗಳಿಗಾಗಿ ತಕ್ಕ ಯಾತನೆಯನ್ನು ಅನುಭವಿಸುತ್ತಾ ಇದ್ದೇವೆ. ವಿಪರೀತವಾಗಿ ಸಂಗತಿಗಳು ನಡೆದು ಹೋದವು, ನೀನಾದರೂ ದೇವರಿಗೆ ವಿರುದ್ಧ ಹೋರಾಡಲು ಯತ್ನಿಸಿದ್ದರಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವೆ ಎಂದು ನೆನೆಸಬೇಡ ಎಂಬುದಾಗಿ ಆರನೆಯವನು ಆ ರಾಜನನ್ನ ಭಯಪಡಿಸ್ತಾನೆ. ನೋಡಿ ಪ್ರಿಯರೇ, ಇಷ್ಟೇ ಆರು ಜನ ಮಕ್ಕಳಿಗೆ ಬರುವಾಗ ಎಲ್ಲಕ್ಕಿಂತ ಮಿಗಿಲಾಗಿ ಅವರ ತಾಯಿಯ ವರ್ತನೆ ಅತೀ ತುಂಬಾ ಆಶ್ಚರ್ಯಕರವಾಗಿರುತ್ತದೆ. ಆಕೆ ಚಿರಸ್ಮರಣೆಗೆ ಪಾತ್ರನಾದವಳು. ಒಂದೇ ದಿನದಲ್ಲಿ ತನ್ನ ಏಳು ಮಕ್ಕಳನ್ನ ಕಣ್ಮುಂದೆ ಸಾಯುವುದನ್ನು ಅವಳು ಕಂಡಳು. ದೇವರಿಗೆ ಅವಳಿಗಿದ್ದಂತ ನಂಬಿಕೆ ಎಷ್ಟರ ಮಟ್ಟಿಗಿತ್ತು ಎಂಬುದಾದರೆ ಪ್ರಿಯರೇ, ಎಲ್ಲವನ ಧೈರ್ಯದಿಂದ ಅವಳು ಸಹಿಸಿಕೊಳ್ತಾ ಇದ್ರು. ಒಂದೊಂದು ಮಕ್ಕಳನ್ನ ತನ್ನ ಕಣ್ಣ ಮುಂದೆ ಕೊಲ್ಲಬೇಕಾದ್ರೆ, ಚಿತ್ರಹಿಂಸೆ ಪಡಿಸಬೇಕಾದ್ರೆ, ನಾಲಿಗೆಯನ್ನು ಕತ್ತರಿಸಬೇಕಾದ್ರೆ, ತುಂಡರಿಸಬೇಕಾದ್ರೆ, ವಿನೋದಕ್ಕಾಗಿ ಅವರನ್ನ ಹಿಂಚಿ ಹಿಂಚಾಗಿ ಕೊಲ್ಲಬೇಕಾದರೆ ಆ ತಾಯಿಯ ಹೃದಯ ಹೇಗಿದ್ದಿರಬಹುದು, ಆ ತಾಯಿಯ ನೋವು ಹೇಗಿದ್ದಿರಬಹುದು, ಆ ತಾಯಿಯ ಕಣ್ಣೀರು ಹೇಗಿದ್ದಿರಬಹುದು. ಆದರೆ ಅಲ್ಲಿ ವಾಕ್ಯ ಹೇಳ್ತದೆ, ಎಲ್ಲವನ ಧೈರ್ಯದಿಂದ ಸಹಿಸಿಕೊಂಡಳು. ಉದಾತ್ತ ಮನೋಭಾವದಿಂದ ತುಂಬಿದವಳಾಗಿ ಸ್ತ್ರೀ ಸಹಜವಾದಂತಹ ಆವೇಶದೊಂದಿಗೆ ಪೌರಶ್ವದ ಜೊತೆ ಕೂಡಿಸಿಕೊಳ್ತಾ ಹೇಳ್ತಾಳೆ. ಒಬ್ಬೊಬ್ಬನಿಗೂ ಮಾತೃಭಾಷೆಯನ್ನು ಹೇಳ್ತಾ, ಈಗ ನೀವು ಹೇಗೆ ನನ್ನ ಉದರದಲ್ಲಿ ಉದ್ಧರಿಸಿದಿರಿ ಎಂಬುದು ನಾನರಿಯೇ. ನೀವು ಹೇಗೆ ನನ್ನ ಉದರದಲ್ಲಿ ಉದ್ಭವ
ಸಂಭವಿಸಿದಿರಿ ಎಂಬುದನ್ನು ನಾನು ಅರಿಯೇ. ನಿಮಗೆ ಜೀವವನ್ನು ಉಸಿರನ್ನು ಕೊಟ್ಟದ್ದು ನಾನಲ್ಲ, ನೀವು ನನ್ನ ತಾಯಿ ಅಂತ ಹೇಳ್ತಾ ಇದ್ದೀರಿ, ನನ್ನ ಪ್ರೀತಿಸಿರಿ ಅಂತ ಹೇಳ್ತಾ ಇದ್ದೀರಿ, ನನ್ನ ದೇವರು ಅಂತ ಹೇಳ್ತಾ ಇದ್ದೀರಿ, ತಾಯಿಯ ದೇವರಿಂದಾಗಿ ಹೇಳ್ತಾ ಇದ್ದೀರಿ. ಆದರೆ ನಾನಲ್ಲ, ನಿಮಗೆ ಜೀವ ಕೊಟ್ಟದ್ದು ನಾನಲ್ಲ, ನಿಮ್ಮ ದೇಹಗಳಿಗೆ ಅಂಗಾಂಗಗಳನ್ನು ಸೃಷ್ಟಿಸಿದ್ದು ನಾನಲ್ಲ, ಅದೆಲ್ಲ ಮಾಡಿದ್ದು ಅವರೇ. ಮಾನವನ ಕೋಟಿಯನ್ನು ಉಂಟು ಮಾಡಿದಂತಹ ಪ್ರಭುದೇವರು, ಸಕಲಕ್ಕೂ ಅಧಿಕಾರರು ಅವರೇ. ಅವರ ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ನೀವು ಹಿಂಸೆಗೊಳಗಾದ್ದರಿಂದ ಅವರು ಕರುಣೆಯಿಂದ ನಿಮಗೆ ಜೀವವನ್ನು ಉಸಿರನ್ನು ಹಿಂದಕ್ಕೆ ಕೊಡ್ತಾರೆ ಎಂಬುದಾಗಿ ತಾಯಿ ತನ್ನ ಮಕ್ಕಳು ಸಾಯುವುದಕ್ಕೆ ಮುಂಚಿತವಾಗಿ ತನ್ನ ಮಕ್ಕಳನ್ನು ಬಲಪಡಿಸುತ್ತಾಳೆ. ಹಾಲೆಲೂಯ. ಆದರೆ ಅಂತ್ಯಯುಗಕ್ಕೆ ಅವಮಾನವಾದಂತೆ ತೋರಿತು ಈ ತಾಯಿ ತನ್ನ ಮಕ್ಕಳನ್ನು ಕುರಿತು ಹೇಳಬೇಕಾದರೆ ಅವಮಾನವಾಗಿ ತೋರಿತು. ತನ್ನನ್ನೇ ಅವಳು ಹೀನೈಸುತ್ತಿದ್ದಾಳೆ ಎಂಬುದರ ಬಗ್ಗೆ ಸಂಶಯ ಮೂಡಿತು ಅವನಿಗೆ. ಆಗ ಏನ್ ಮಾಡ್ತಾನೆ ಅವನು? ಅವನ ಕೊನೆಯ ಮಗನನ್ನ, ಉಳಿದಿದ್ದ ಕೊನೆಯ ಮಗನನ್ನ ತರ್ತಾನೆ. ಅಂತ್ಯಯುಗಕ್ಕೆ ಅವನ ಮಾತುಗಳಿಗೆ ಪುಸಲಾಯಿಸ್ತಾನೆ. ಅವನು ತನ್ನ ಪೂರ್ವಜರ ಆಶಯಗಳನ್ನು ತೆರೆದು ಬಿಡುವುದಾದ್ರೆ ಅವನನ್ನ ಐಶ್ವರ್ಯವಂತನಾಗಿ ನಾನು ಮಾರ್ಪಡಿಸ್ತೇನೆ. ಮಂತಿ ಮಾಂಸನ ತಿನ್ಬಿಟ್ಟು ನಿನ್ನ ಮಗನನ್ನು ಐಶ್ವರ್ಯವಂತನಾಗಿ ನಾನು ಮಾರ್ಪಡಿಸ್ತೇನೆ. ಉನ್ನತ ಪದವಿ ನಾನು ಅವನಿಗೆ ಕೊಡ್ತೇನೆ. ತನ್ನ ಸ್ನೇಹಿತರೊಂದಿಗೆ ರಾಜ್ಯದ ವ್ಯವಹಾರವನ್ನ ಎಲ್ಲ ಮೇಲ್ವಿಚಾರಕ್ಕೆ ನೇಮಿಸುವುದಾಗಿ ಪ್ರಮಾಣಪೂರ್ವಕವಾಗಿ ವಾಗ್ದಾನವನ್ನು ಮಾಡ್ತೇನೆ. ನಾನು ಎಲ್ಲವನ್ನ ಕೊಡ್ತೇನೆ ಅವನಿಗೆ ಎಂಬುದಾಗಿ. ಆದರೆ ಆ ಏಳನೆಯ ಮಗ, ಆ ಯುವಕ, ಅವನಿಗೆ ಯಾವ ವಿಧದಲ್ಲಿಯೂ ಕಿವಿಗೊಳ್ಳಲಿಲ್ಲ. ಆಗ ಅರಸ ಆ ತಾಯಿಯನ್ನ ಬಳಿಗೆ ಕರೆಸಿ, ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಆ ಹುಡುಗನಿಗೆ ಬುದ್ಧಿ ಹೇಳಬೇಕೆಂದು ಒತ್ತಾಯಿಸ್ತಾನೆ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಆ ಹುಡುಗನಿಗೆ ಬುದ್ಧಿ ಹೇಳಬೇಕೆಂದು ತನ್ನ ತಾಯಿಯನ್ನು ಮತ್ತೆ ಪ್ರೇರೇಪಿಸ್ತಾನೆ. ಅರಸನು ಬಹಳವಾಗಿ ಅವನನ್ನು ಒತ್ತಾಯಿಸಿದ ಮೇಲೆ ತಾಯಿ ಮಗನಿಗೆ ಬುದ್ಧಿ ಹೇಳ್ತಾಳೆ. ಏನ್ ಹೇಳ್ತೇನೆ ನೋಡಿ, ಕೊನೆಗೂ ತಾಯಿ ಪರಿವರ್ತನೆ ಹೊಂದಿ ಅರಸನ ಮಾತಿಗೆ ಕೇಳಿ ಅವನಿಗೆ ಎಲ್ಲ ರೀತಿಯಾದಂತಹ ಐಶ್ವರ್ಯವಂತನಾಗಿ ಮೇಲ್ವಿಚಾರಕನಾಗಿ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ಮೇಲೆ ಅರಸ ಕರೆದು ನಿನ್ನ ಮಗನಿಗೆ ಬುದ್ಧಿ ಎಂದು ಹೇಳು ಅಂತ ಹೇಳಬೇಕಾದ್ರೆ ತಾಯಿ ಹೇಳ್ತಾಳೆ, ತಾಯಿ ಬುದ್ಧಿ ಹೇಳಿ ಕೆಪ್ಕೊಳ್ತಾರೆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅರಸನು ಬಹಳವಾಗಿ ಒತ್ತಾಯಿಸಿದ ಮೇಲೆ ತಾಯಿ ಮಗನಿಗೆ ಬುದ್ಧಿ ಹೇಳಿದಳು. ಹೇಗೆ ಹೇಳ್ತಾಳೆ? ಮಗನ ಮೇಲೆ ಒರಗಿಕೊಂಡು, ಮಗ ಐಶ್ವರ್ಯ ಅಂತ ಆಗ್ಬಿಟ್ಟು ಆರ್ ಜನ ಸತ್ತೋದ್ರಲ್ಲ ಕಣ್ಣು ಮುಂದೆ, ಆರ್ ಜನನ ಕೊಂದು ಬಿಟ್ರಲ್ಲ, ಒಬ್ಬನೇ ಒಬ್ಬ ಮಗ, ಕೊನೆ ಮಗ ಇರೋದಿಲ್ಲ, ಅವನ ಉಳಿಸ್ಬೇಕಲ್ಲ, ಅವನ ಉಳಿಸ್ಕೊಳ್ಬೇಕಲ್ಲ, ಇಲ್ಲಾಂದ್ರೆ ಅವನಿಗೆ ಯಾರು ಕೊಡ್ತಾರೆ? ಯಾರು ಅವಳನ್ನ ಸಾಕ್ತಾರೆ? ಯಾರು ಅವನಿಗೆ ಊಟ ಕೊಡ್ತಾರೆ? ಯಾರು ಅವನ ಶವ ಸಂಸ್ಕಾರವನ್ನು ಮಾಡ್ತಾರೆ? ಕೊನೆಗೆ ಅವಳು ಪರಿವರ್ತನೆಯನ್ನು ಹೊಂದಿದಳು, ಮನಸ್ಸನ್ನ ಬದಲಾಯಿಸಿಕೊಂಡು ಮಗನನ್ನ ಕರೆದ ತಾಯಿ ಮಗನಿಗೆ ಬುದ್ಧಿ ಹೇಳ್ತಾಳೆ. ಮಗನ ಮೇಲೆ ಒರಗಿಕೊಂಡು ಅವಳು ಹೇಳ್ತಾಳೆ, ಕ್ರೂರಿಯಾದ ಅರಸನನ್ನು ಪರಿಹಾಸ್ಯ ಮಾಡುತ್ತಾಳೆ. ನೋಡಿ ಹೇಗೆ ಅವಳು ಪರಬುದ್ಧಿ ಹೇಳ್ತಾನೆ ಮಗನಿಗೆ, ಕ್ರೂರಿಯಾದ ಆ ಅರಸನನ್ನು ಪರಿಹಾಸ್ಯ ಮಾಡುತ್ತಾ ಮಾತೃಭಾಷೆಯಲ್ಲಿ ಹೀಗೆ ಹೇಳ್ತಾಳೆ, ಮಗನೇ ನನ್ನ ಮೇಲೆ ಮರಕವಾಗಿರು, 9 ತಿಂಗಳು ನಿನ್ನನ್ನು ನನ್ನ ಉದರದಲ್ಲಿ ಒತ್ತೆ, 3 ವರ್ಷ ಮೊಲೆಯುಡಿಸಿ ನಿನ್ನನ್ನು ಸಾಕಿ ಸಲಹಿದೆ, ನಿನ್ನ ಜೀವನದ ಈ ಗಳಿಗೆಯವರೆಗೂ ನಿನ್ನನ್ನು ಪೋಷಿಸಿ ಸಾಕಿದೆ, ನಿನ್ನನ್ನು ಆರೈಕೆ ಮಾಡಿದೆ. ಮಗನೇ ಸ್ವರ್ಗವನ್ನು ಭೂಮಿಯನ್ನು ಅದರಲ್ಲಿರುವುದೆಲ್ಲವನ್ನು ನೋಡು, ಏನು ಇಲ್ಲದೆ ದೇವರು ಅದೆಲ್ಲವನ್ನು ಉಂಟು ಮಾಡಿದರು, ಮಾನವ ಕೋಟಿಯು ಸಹ ಅದೇ ರೀತಿ ಉಂಟಾಯಿತು, ಇದನ್ನು ಒಪ್ಪಿಕೋ. ಈ ಕಟ್ಟಿಗನಿಗೆ ನೀನು ಹೆದರಬೇಡ, ಈ ರಾಜನಿಗೆ ನೀನು ಹೆದರಬೇಡ, ನೀ ನಿನ್ನ ಸಹೋದರನಿಗೆ ಯೋಗ್ಯ ತಮ್ಮನೆಂದು ಸಾಬೀತುಪಡಿಸು, ಸಾವನ್ನು ಅಪ್ಪಿಕೋ. ಹೀಗೆ ದೇವರ ಕರುಣೆಯಿಂದ ನಿನ್ನ ಸಹೋದರನೊಂದಿಗೆ ನಿನ್ನನ್ನು ನಾನು ಪುನಃ ಪಡೆಯುವಂತಾಗಲಿ ಎಂಬುದಾಗಿ ತಾಯಿ ಶ್ರೇಷ್ಠವಾದ ಅಚಲವಾದ ಇನ್ನೂ ಆಳವಾದ ವಿಶ್ವಾಸವನ್ನು ತನ್ನ ಮಗನಿಗೆ ಹುಟ್ಟಿಸುತ್ತಾರೆ. ಹೆದರಿಯ ನಾವಾದ್ರೆ ಹೇಳ್ತೇವೆ, ಅಯ್ಯೋ ನನ್ನ ಮಗ, ಅಯ್ಯೋ ಮಗನೇ, ಅಯ್ಯೋ ಅಪ್ಪ. ಆಹಾ, ನಾವು ಯೋಚನೆ ಮಾಡಿ ಇರ್ಲಿ, ನಾವು ವಾಕ್ಯ ಧ್ಯಾನಿಸೋಣ. ನಾವು ಧ್ಯಾನಿಸೋಣ, ನಿಮಗೆ ಗೊತ್ತಾಗ್ತದೆ, ನಿಮ್ಮ ಜೀವನವನ್ನು ನೀವು ಆಧರಿಸಿಕೊಂಡ್ರೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳಿಗೆ ಎಷ್ಟು ವಿಶ್ವಾಸನ ಕೊಡ್ತಾ ಇದ್ದೀರಿ, ನಿಮ್ಮ ಮಕ್ಕಳನ್ನ ಎಷ್ಟು ಇದರಲ್ಲಿ ವಿಶ್ವಾಸದಲ್ಲಿ ನೀವು ಬೆಳೆಸ್ತಾ ಇದ್ದೀರಿ, ದೇವರಿಗಾಗಿ ಜೀವಿಸಲಿಕ್ಕಾಗಿ ನಿಮ್ಮ ಮಕ್ಕಳಿಗೆ ಎಷ್ಟು ಬುದ್ಧಿವಾದ ಹೇಳ್ತಾ ಇದ್ದೀರಿ, ಅಥವಾ ಅವರನ್ನ ನೀವು ಒಂದು ಇಂಜಿನಿಯರ್ ಆಗಿಯೋ, ಡಾಕ್ಟರ್ ಆಗಿಯೋ, IPS ಆಗಿಯೋ, BPS ಆಗಿಯೋ, MBBS ಆಗಿಯೋ, ಏನನ್ನೆಲ್ಲ ಮಾಡಬೇಕು ಅಂತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ದೇವರಿಗಾಗಿ, ಪ್ರಭುವಿಗಾಗಿ, ಪ್ರಭುವಿನ ಮಹಿಮೆಗಾಗಿ, ಆಧ್ಯಾತ್ಮಿಕತೆಯಿಂದ ಅಭಿಷಕ್ತರಾಗಿ ಒಂದು ಗುರುವಾಗಿ
ಸಮೂಹವಾಗಿ ಉನ್ನತನೆಯ ಸ್ನೇಹಿಗಾಗಿ ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಲು ನಿನ್ನ ಮಕ್ಕಳನ್ನ ಎಷ್ಟರ ಮಟ್ಟಿಗೆ ನೀನು ವಿಶ್ವಾಸ ಪ್ರೇರಣೆಯನ್ನು ಕೊಡುತ್ತಾ ಇದ್ದೀಯ ಎಂಬುದನ್ನು ಯೋಚಿಸಿ ನನ್ನ ಸಹೋದರನೇ ಸಹೋದರಿಯೇ. ನಿನ್ನಲ್ಲಿ ಹಣ ಇರಬಹುದು, ಐಶ್ವರ್ಯ ಇರಬಹುದು, ಅಂತಸ್ತಿರಬಹುದು, ವಿದ್ಯಾಭ್ಯಾಸ ಇರಬಹುದು, ಏನಿದ್ದರೆ ಏನು ಫಲ? ಮಣ್ಣಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ನೀನು ನಿನ್ನ ಆಸ್ತಿ ಅಂತಸ್ತನ್ನು ಕಟ್ಟಿಕೊಂಡು ಏನು ಮಾಡಲು ಸಾಧ್ಯ? ಅದು ನಿನ್ನ ನಿಂಬಾಲಿಸುತ್ತದ? ಇಲ್ಲ. ನಿನ್ನ ಹೆಸರು ಪದವಿ ಹಿಂಬಾಲಿಸುತ್ತದ? ಇಲ್ಲ. ಆದರೆ ನಿನ್ನ ವಿಶ್ವಾಸ, ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧರಿಸುವುದು, ನಿನ್ನ ಮಕ್ಕಳನ್ನು ಉದ್ಧರಿಸುವುದು, ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಒಂದಾಗಿಸುವುದು. ಹಲಲೀಯ ಹೇಳ್ತಾನೆ ಆ ಕಟ್ಟಿಗೆ. ನೀನು ಅದರ ಬೇಡ, ನಿನ್ನ ಸಹೋದರನಿಗೆ ಯೋಗ್ಯತಮ್ಮನನ್ನು ಸಾಬೀತುಪಡಿಸು, ಸಾವನ್ನಪ್ಪಿಕೋ. ದೇವರ ಕಾರಣದಿಂದ ನಿನ್ನ ಸಹೋದರರೊಂದಿಗೆ ನಿನ್ನನ್ನು ನಾನು ಪುನಃ ಪಡೆಯುತ್ತೇನೆ ಎಂಬುದಾಗಿ ಹೇಳ್ತಾಳೆ. ಪ್ರೀತಿಗೆ ಅವಳು ಮಾತಾಡ್ತಾ ಇರಬೇಕಾದ್ರೆ ಆ ಯುವಕನು ಏತಕ್ಕಾಗಿ ಇನ್ನು ಕಾದಿದ್ದೀರಿ, ನಾನು ಅರಸರ ಆಜ್ಞೆಯನ್ನು ಪಾಲಿಸುವುದಿಲ್ಲ ಎಂಬುದಾಗಿ ಹೇಳಿದೆ. ಅವನು ಹೇಳಿಯೇ ಬಿಡ್ತೇನೆ, ಇನ್ಯಾಕಪ್ಪ ಕಾಯ್ತಾ ಇದ್ದೀರಿ? ಇನ್ನು ಅವನು ಏನ್ ಹೇಳಿದ್ರು, ಅರಸ ಏನ್ ಹೇಳಿದ್ರು ನಾನು ಕೇಳದಿಲ್ಲ, ಇನ್ನು ಶುರು ಮಾಡ್ಕೊಳ್ಳಿ ನೋಡಿ. ತನ್ನ ಪ್ರಾಣವನ್ನೇ ತಾನು ಒಪ್ಪಿಸಿಕೊಳ್ಳಲು ಸಿದ್ಧನಾಗುತ್ತಾನೆ. ಮೌಶಿ ಮುಖಾಂತರ ತಮ್ಮ ಪೂರ್ವಜರಿಗೆ ಕೊಟ್ಟ ನಿಯಮಗಳನ್ನು ಅನುಸರಿಸುತ್ತೇನೆ. ಇಬ್ರಿಯರಾದ ನಮ್ಮ ಜನರಿಗೆ ಇಂತಹ ದುಷ್ಕೃತಿಗಳನ್ನು ಎಸಗಿರುವ ನೀನು ಖಂಡಿತವಾಗಿ ದೇವರ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಎಂಬುದಾಗಿ ಮತ್ತೆ ಭಯ ಪಡಿಸುತ್ತಾನೆ ಆ ಯುವಕ. ನಾವು ನಮ್ಮ ಪಾಪಗಳಿಗಾಗಿ ಹಿಂಸೆಯನ್ನು ಅನುಭವಿಸುತ್ತಿದ್ದೇವೆ. ಜೀವ ಸ್ವರೂಪರಾದ ನಮ್ಮ ಸರ್ವೇಶ್ವರ ತಾತ್ಕಾಲಿಕವಾಗಿ ನಮ್ಮೊಡನೆ ಕೋಪವಾಗಿದ್ದು ನಮ್ಮನ್ನು ಶಿಕ್ಷಿಸುತ್ತಿದ್ದಾರೆ. ಅವರು ತಮ್ಮ ದಾಸರೊಂದಿಗೆ ಪುನಃ ಸಂಧಾನ ಮಾಡಿಕೊಳ್ತಾರೆ. ಆದರೆ ದುಷ್ಟ ಕೇಳಿಗನೇ, ದೇವದ್ರೋಹಿಯೇ, ಮಹಾದುರುಳನೇ, ಸ್ವರ್ಗೀಯ ದೇವರ ಮಕ್ಕಳ ಮೇಲೆ ಕೈಯೆತ್ತುವಂತ ನೀನು ವ್ಯರ್ಥವಾಗಿ ಕೊಚ್ಚಿಕೊಳ್ಳಬೇಡ. ಅಸ್ಥಿರ ನಂಬಿಕೆಯಿಂದ ಉಪಯೋಗ ಬೇಡ. ಸರ್ವಶಕ್ತರಾದ ದೇವರು, ಸರ್ವಜ್ಞಾನಿಯಾದ ದೇವರು ತಮ್ಮ ತೀರ್ಪಿನಿಂದ ನೀನು ಇನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಇನ್ನು ತಪ್ಪಿಸಿಕೊಂಡಿಲ್ಲ. ಕೊಂಚ ಕಾಲ ಹಿಂಸೆಯನ್ನು ಅನುಭವಿಸಿದ ನನ್ನ ಸಹೋದರರು ದೇವರು ಮಾಡಿದ ಒಡಂಬಡಿಕೆ ಪ್ರಕಾರ ನಿತ್ಯಕ್ಕೂ ಅರಿಯುವ ಜೀವ ಜಲವನ್ನು ಕುಡಿದಿದ್ದಾರೆ. ಆದರೆ ನೀನು ದೇವರ ತೀರ್ಪಿನ ಪ್ರಕಾರ ನಿನ್ನ ಅಹಂಕಾರಕ್ಕಾಗಿ ನ್ಯಾಯಯುತ ಶಿಕ್ಷೆಯನ್ನು ಪಡೆಯುವೆ. ನಾನು ನನ್ನ ಅಣ್ಣಂದಿರಂತೆ ನಮ್ಮ ಪೂರ್ವಜರ ನಿಯಮಗಳಿಗಾಗಿ ದೇಹವನ್ನ ಜೀವವನ್ನ ತ್ಯಾಗ ಮಾಡುತ್ತೇನೆ. ಹಾಗೆಯೇ ದೇವರು ತಮ್ಮ ಜನರ ಮೇಲೆ ಕರುಣೆ ತೋರಲಿ ಎಂಬುದಾಗಿ ರಾಜನ ಮುಂದೆ ಧೈರ್ಯವಾಗಿ ಹೇಳಿಕೆ ಸಿದ್ಧನಾಗ್ತಾನೆ. ಈ ನಿಂದೆ ಮಾತುಗಳನ್ನ ಕೇಳುವಾಗ ಅಂತಿಯುಕ್ಕನ ಕೋಪ ಕೆರಳುತ್ತದೆ. ಇತರರಿಗಿಂತ ಆರು ಜನರಿಗಿಂತ ಹೆಚ್ಚಾಗಿ ಕಠಿಣವಾಗಿ ಆ ಯುವಕನನ್ನು ಬಾಧಿಸ್ತಾನೆ. ಹೇಗೆ ಬಾಧಿಸಿರ್ತಾನೆ ಎಂಬುದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಈಗ ಯುವಕನು ಸರ್ವೇಶ್ವರನಿಗೆ ಪೂರ್ಣ ಭರವಸೆ ಇಟ್ಟು ಸಜ್ಜನನಾಗಿ ಸಾಯ್ತಾನೆ. ತನ್ನ ಎಲ್ಲ ಮಕ್ಕಳ ತರುವಾಯ ತಾಯಿ ಸಹ ಸತ್ತು ಹೋಗ್ತಾಳೆ. ಎಂತಹ ವಿಶ್ವಾಸ ಪ್ರಿಯರಿ, ಎಂತಹ ವಿಶ್ವಾಸ. ಸತ್ತ ಮೇಲೆ ನಾವು ದೇವರೊಂದಿಗೆ ಪುನರುತ್ಥಾನಗೊಳ್ಳುವೆವು ಎಂಬಂತಹ ವಿಶ್ವಾಸ ಪ್ರಿಯರೇ ನಾವು ನೋಡ್ತೇವೆ. ಈ ಸತ್ಯ, ಈ ವಿಶ್ವಾಸವನ್ನು ನಾವು ಆಲೋಚಿಸಬೇಕು ಪ್ರಿಯರೇ, ಧ್ಯಾನಿಸಬೇಕು ಪ್ರಿಯರೇ. ಈ ಮಕ್ಕಳ ಕುಟುಂಬ, ನನ್ನ ಜೀವನದಲ್ಲಿ ನಾನು ಈ ವಾಕ್ಯವನ್ನು ನಾನು ಧ್ಯಾನಿಸಬೇಕು. ನನ್ನ ವಿಶ್ವಾಸ, ನನ್ನ ಕುಟುಂಬದ ವಿಶ್ವಾಸ, ನನಗೆ ದೇವರಲ್ಲಿರುವಂತಹ ನಂಬಿಕೆ. ಇವತ್ತು ನನಗೇನು ಸಿಗ್ತಾ ಇಲ್ಲ, ಸ್ವಲ್ಪ ತಡ ಆಗೋಯ್ತು. ಮನೆ ಸಿಕ್ಕಲಿಕ್ಕೆ ಆಗ್ಬೋದು, ಮಕ್ಕಳಾಗ್ಲಿಕ್ಕೆ ಆಗ್ಬೋದು, ಮನೆ ಕಟ್ಟಲಿಕ್ಕೆ ಆಗ್ಬೋದು, ಮಕ್ಕಳು ಇರಲಿಕ್ಕೆ ಆಗ್ಬೋದು, ಒಂದು ಕೆಲಸಕ್ಕೆ ಆಗ್ಬೋದು. ಸಿಕ್ಕಲಿಲ್ಲ, ಎಲ್ಲಿ ಹೋಗ್ತೀವಿ? ಬುಡ್ಬುಡಿಕೆಯವರ ಹತ್ರ ಹೋಗ್ತೀವಿ, ಮಾಟ ಮರ ಹತ್ರ ಹೋಗ್ತೀವಿ, ಸಮಾಧಿಯಲ್ಲಿ ಕುತ್ಕೊಳ್ಳೋ ಹತ್ರ ಹೋಗ್ತೀವಿ, ಶಕನ ನೋಡೋ ಹತ್ರ ಹೋಗ್ತೀವಿ, ಗಿಣಿಯ ಶಾಸ್ತ್ರಗಳ ಹತ್ರ ಹೋಗ್ತೀವಿ, ಮುಖಶಾಸ್ತ್ರಗಳನ್ನು ಹೋಗ್ತೀವಿ, ವಾಸ್ತು ಹತ್ರ ಹೋಗ್ತೀವಿ. ನನ್ನ ಮನೇಲಿ ಏನಾದ್ರೂ ಇದೆಯಾ? ನಿನ್ ತಲಕಾಯಿ ಬುರುಡೆ, ನೀನು ವಿಶ್ವಾಸ ನೋಡಿ ಹೇಳು ಚೆನ್ನ. ಈ ಎತ್ತ ತಾಯಿಯನ್ನು ನೋಡಿ, ಸಿಕ್ಕಿ ಸಿಕ್ಕಿ ದರಕ್ಕೆ ಹುಡುಕಿ ಹೋಗ್ತೀವಿ. ಅಂತಹ ನೀಚತನದ ವಿಶ್ವಾಸ ನಮ್ಮ ವಿಶ್ವಾಸ. ಇಲ್ಲಿ ಕಲಿಯಬೇಕು ನಾವು ವಿಶ್ವಾಸ. ನಿಮ್ಮ ಮಕ್ಕಳಿಗೆ ಕೇಳಿ, ಕೇಳಲು ಕೊಡಿ, ಈ ದಿನದ ವಾಕ್ಯವನ್ನು ಕೇಳಲು ಕೊಡಿ, ಕೇಳಲು ಕೊಡಿ. ಗಂಡ ಹೆಂಡತಿ ಮಕ್ಕಳು ಕುಳಿತು ಕೇಳಿ. ದೇವರ ವಾಕ್ಯದ ನಿಮಿತ್ತವಾಗಿ, ದೇವರ ಕಟ್ಟಳೆಯ ನಿಮಿತ್ತವಾಗಿ ಬರೀ ಒಂದು ಮಾಂಸವನ್ನು ತಿನ್ನುವುದಕ್ಕಾಗಿ ತಿನ್ನದೆ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಹೇಗೆ ತನ್ನ ಮಕ್ಕಳೊಂದಿಗೆ ಆ ತಾಯಿ ಧೈರ್ಯ ಹೊಂದಿ ಧೈರ್ಯ ಪಡಿಸಿ ಸತ್ತಳು ಎಂಬುದನ್ನ ಧ್ಯಾನಿಸಬೇಕು. ಪ್ರೀಸಲು ಅದು ಪ್ರಿಯರೇ. ಅದಕ್ಕೆ ಎರಡು ತಿಸಲು ಅನ್ಕಿದವರಿಗೆ ಬರೆದ ಪತ್ರದಲ್ಲಿ ಎರಡನೇ ಅಧ್ಯಾಯ ನೋಡ್ತೇವೆ.
ದುಷ್ಟರ ಹಾಗೂ ಕೆಡುಕರ ಬಲೆಗೆ ನಾವು ಬೀಳದಂತೆ ಪ್ರಾರ್ಥಿಸಬೇಕು. ನಮ್ಮನ್ನ ಸೆರೆ ಹಿಡಿದು ಅಥವಾ ನಮ್ಮನ್ನ ನಾಶ ಮಾಡಲು ನಮಗಾಗಿ ಗರ್ಜಿಸುವ ಸಿಂಹದಂತೆ ಕಾಯುವಂತಹ ವ್ಯಕ್ತಿಗಳಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಇದೇ ಸಂದರ್ಭಗಳನ್ನ, ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೇವೆ. ಸುಡಲ್ಪಡುತ್ತಾ ಇದ್ದಾರೆ, ಕೊಲ್ಲಲ್ಪಡುತ್ತಾ ಇದ್ದಾರೆ, ರಕ್ತಧಾರೆ ಏರ್ಪಡುತ್ತಾ ಇದ್ದಾರೆ. ಪ್ರಿಯರ, ವಿಶ್ವಾಸವೆಂಬುದು ಎಲ್ಲರಲ್ಲಿ ಇರೋದಿಲ್ಲ. ಪ್ರಭು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ನಮ್ಮನ್ನು ಸದೃಢರಾಗಿ ಮಾಡಿ ಕೇಡಿನಿಂದ ನಮ್ಮನ್ನು ಕಾಪಾಡುವವರವರು. ನಮಗಿದ್ದಂತ ಆಜ್ಞೆಗಳನ್ನು ಪಾಲಿಸಿಕೊಂಡು ನಾವು ಬರಬೇಕು, ಆಜ್ಞೆಗಳನ್ನು ನಾವು ಪಾಲಿಸಬೇಕು. ಅದೇ ನಿಜವಾದ ವಿಶ್ವಾಸ. ಪ್ರಭುವಿನಲ್ಲಿ ನಮಗಿರುವಂತಹ ಭರವಸೆ ಏನೆಂಬುದನ್ನು ತೋರಿಸಬೇಕು. ದೇವರ ಪ್ರೀತಿಯನ್ನ, ಕ್ರಿಸ್ತ ಯೇಸುವಿನ ಸಹನೆಯನ್ನ ನಾವು ಕಲಿತುಕೊಳ್ಳಬೇಕು. ಪ್ರಭುವೇ ನಮ್ಮ ಅಂತರಂಗವನ್ನು ಬೆಳಕಿಸುವವರಾಗಿದ್ದಾರೆ. ಅವರನ್ನು ಹಿಂಬಾಲಿಸಬೇಕು, ಅವರನ್ನು ನಾವು ತೋರ್ಪಡಿಸಬೇಕು. ಹರಣೀಯ ಹರಣೀಯ ಆ ತಾಯಿಯ ವಿಶ್ವಾಸ. ತನ್ನ ಮಕ್ಕಳನ್ನ ಎದೆಯ ಮೇಲೆ ಒಡೆಯಿಕೊಂಡು ಮಗನು ಪ್ರಾಣ ಬಿಡುವುದನ್ನು, 6 ಜನ ಪ್ರಾಣ ಬಿಡುವುದನ್ನು ಕಂಡಂತ ತಾಯಿ, 7ನೆಯವನ ಪ್ರಾಣ ಬಿಡುವುದನ್ನು ಕಾಣುವುದಕ್ಕಾಗಿ ತನ್ನ ಮಗನನ್ನ ಇನ್ನೂ ಧೈರ್ಯದಲ್ಲಿ ವಿಶ್ವಾಸ ಪಡಿಸ್ತಾನೆ. ಆಗ ಕೊನೆ ಆ ಮಾ ತಾಯಿ ಆ ಪ್ರೇರಣೆಯನ್ನು ಕೇಳಿ, ಏ ಇನ್ಯಾಕಪ್ಪ ಕಾಯ್ತಾ ಇದ್ದೀರಿ, ಇನ್ನು ಮಾಡಿ ಏ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ್ಯೋಕರನ್ನ ಚೀಮಾರಿ ಮಾಡುತ್ತಾರೆ. ಎಂತಹ ಕುಟುಂಬವಿದು. ಈಗ ನಮ್ಮ ಕುಟುಂಬಗಳಾಗಬೇಕು. ಪ್ರಭುವಿಗಾಗಿ ಜೀವಿಸುವ ಜೀವನದ ಕುಟುಂಬವಾಗಬೇಕು, ವಿಶ್ವಾಸದ ಜೀವನವಾಗಬೇಕು. ಕಂಡ ಕಂಡವನ ಬಳಿ ಹಣವನ್ನು ಕೊಟ್ಟು, ಹಣದಿಂದ ಕೊಂಡುಕೊಂಡು ಆಶೀರ್ವಾದ ಪಡೆದುಕೊಂಡೆ ಎಂದು ಹೇಳುವಂತಹ ಮೂರ್ಖರಾಗಿರುವಂತಹ ಕ್ರೈಸ್ತ ಜನಾಂಗವೇ, ಕ್ರೈಸ್ತ ವಿಶ್ವಾಸಿ ಎಂದು ಹೇಳಿಕೊಂಡಿರುವಂತಹ ಪೊಳ್ಳು ಜನಾಂಗವೇ, ಕಿವಿಗೊಟ್ಟು ಕೇಳಿ ನಿನ್ನ ಜೀವನದಲ್ಲಿ ಇಂತಹ ಕಾರ್ಯಗಳನ್ನು ನೀನು ಮಾಡಿದ್ದೇ ಆದರೆ ಎಂತಹ ದೈವ ದ್ರೋಹಿ ಎಂಬುದನ್ನು ನೀ ಚಿಂತಿಸಿ ನೋಡಿ. ನಿನ್ನ ಮನೆಗೆ ಕರೆದಿರುವೆಯ ಶಕುನದವನಲ್ಲ, ನೀನು ಹೋಗಿದ್ದೀಯಾ ವಾಸ್ತುವನ್ನ, ನೀನು ಹೋಗಿದ್ದೀಯಾ ಮಾಟಮಂತ್ರನವರ ಬಳಿ, ನೀನು ಹೋಗಿದ್ದೀಯ ಅಂದ್ರೆ ಗಿಣಿ ಶಾಸ್ತ್ರನ ಬಳಿ, ಅಥವಾ ನೀನು ಹೋಗಿದ್ದೀಯಾ ಕಣಿಯಳುವನ ಬಳಿ, ನೀನು ಹೋಗಿದ್ದೀಯಾ ಬುಡುಬುಡಿಕೆಯವನ ಬಳಿ. ನಿನಗೆ ಸಿಗಲಿಲ್ಲ ಎಂದು, 1 ತಿಂಗಳು ಸಿಗಲಿಲ್ಲ, 5 ತಿಂಗಳು ಸಿಗಲಿಲ್ಲ, 1 ವರ್ಷ ಸಿಗಲಿಲ್ಲ, ಇನ್ನೇನು ಇಲ್ಲಿ ರಾತ್ರಿ ಬಳಿ ಎಂದು ಬಳಿ ಅಲ್ಲಿ ಹೋಗುವ, ಅಲ್ಲಿ ಹೋಗು, ಎಲ್ಲಿ ಹೋದರೂ ಅಷ್ಟೇ. ನಿನ್ನ ಜೀವನದಲ್ಲಿ ಏನು ನಡೆಯಬೇಕೆಂಬುದರಲ್ಲಿ ಅದೇ ನಡೆಯಬೇಕು. ಅದನ್ನು ತಪ್ಪಿಸುವುದಕ್ಕೆ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲೆಲ್ಲವೂ ಸುಳ್ಳು ಮೋಸಗಳೇ ಆಗಿದೆ. ಈ ಸುಳ್ಳು ಮೋಸಗಳಿಗೆ ಬಲಿಯಾಗಿ ಇಂದು ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಪ್ರವೇಶಿನ ಪುನರುತ್ಥಾನದಲ್ಲಿ ಒಂದಾಗಲು ನಮ್ಮನ್ನೇ ನಾವು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ತಾ ಇದ್ದೇವೆ. ಪ್ರೀಸರು ಹಲಲಿಯ ಪ್ರಿಯರೇ, ಸತ್ತ ಮೇಲೆ ನಾವು ಈ ಲೋಕದಲ್ಲಿ ಸಾಯ್ತೇವೆ. ಇಲ್ಲಿ ಹೇಳ್ತೇವೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಾವ, ನನ್ನ ಅತ್ತೆ, ಇಲ್ಲ ಇಲ್ಲ ಇಲ್ಲ, ಸತ್ತ ಮೇಲೆ ನಿನಗೆ ಅವರು ಯಾರೂ ಇಲ್ಲ. ಅದಕ್ಕೆ ಲೋಕದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, 20ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ಬರುವಾಗ ಪುನರುತ್ಥಾನದ ಬಗ್ಗೆ ವಾದವನ್ನು ಸದಕಾಯರು ವಾದವನ್ನು ಮಾಡಬೇಕಾದ್ರೆ ಕೇಳ್ತಾರೆ, ಸ್ವಾಮಿ ಒಬ್ಬ ಮಕ್ಕಳನ್ನ ಸತ್ತರೆ ಅವನ ಹೆಂಡತಿಯನ್ನ ಮದುವೆ ಮಾಡಿಕೊಳ್ಬೇಕು, ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಬೇಕೆಂಬುದಾಗಿ ಕಟ್ಟಳೆ ಇದೆ. ಅಣ್ಣ ಮದುವೆ ಮಾಡ್ಕೋಬಹುದು, ತಮ್ಮನ ಹೆಂಡತಿ ಸತ್ತೋದ್ರೆ, ಗಂಡ ಸತ್ತೋದ್ರೆ, ತಮ್ಮ ಸತ್ತೋದ್ರೆ. ಹೀಗೆ ಮೋಶೆ ಬರೆದಿಟ್ಟಿದ್ದಾನೆ. ಈಗಿರುವಾಗ 7 ಜನ ಅಣ್ಣ ತಮ್ಮಂದಿರು. ಮೊದಲನೆಯವನಿಗೆ ಮದುವೆ ಆಯ್ತು, ಆದ್ರೆ ಮಕ್ಕಳಾಗ್ಲಿಲ್ಲ, ಸತ್ತೋದ. 2ನೇವನು ಮದುವೆ ಮಾಡ್ಕೊಂಡ, ತಿರ್ಗ ಅವನಿಗೂ ಮಕ್ಕಳಾಗ್ಲಿಲ್ಲ, ಅವನು ಸತ್ತೋದ. 3ನೇವನು ಮದುವೆ ಮಾಡ್ಕೊಂಡ, ಅವನಿಗೂ ಮದುವೆ ಆಗ್ಲಿಲ್ಲ, ಅವನು ಸತ್ತೋದ. 4ನೇವನು ಮದುವೆ ಮಾಡ್ಕೊಂಡ, ಅವನಿಗೂ ಮಕ್ಕಳಾಗ್ಲಿಲ್ಲ, ಅವನು ಸತ್ತೋದ. 5ನೇವನು ಮದುವೆ ಮಾಡ್ಕೊಂಡ, ಅವನಿಗೂ ಮಕ್ಕಳಾಗ್ಲಿಲ್ಲ, ಅವನು ಸತ್ತೋದ. ಪ್ರೀಸರು 6ನೇವನು ಮದುವೆ ಮಾಡಿದ, ಅವನಿಗೂ ಮಕ್ಕಳಾಗ್ಲಿಲ್ಲ, ಅವನು ಸತ್ತೋದ. ಕೊನೆಯದು 7ನೇವನು ಮದುವೆ ಮಾಡ್ಕೊಂಡ, ಅವನಿಗೂ ಮಕ್ಕಳಾಗ್ಲಿಲ್ಲ, ಅವನು ಸತ್ತೋದ. ಸ್ವಾಮಿಗೆ 7 ಜನರು ಸತ್ತೋದು. ಪುನರುತ್ಥಾನ ಇದೆ ಅಂತ ಹೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ಆದರೆ ಪುನರುತ್ಥಾನ ಆದ ಮೇಲೆ ಇವರು 7 ಜನರನ್ನ ಮದುವೆ ಮಾಡ್ಕೊಂಡ್ರಲ್ಲ ಅಣ್ಣ ತಮ್ಮಂದಿರು. ಈ 7 ಜನ ಮದುವೆ ಮಾಡ್ಕೊಂಡ್ರು, ಆ ಸ್ವರ್ಗಕ್ಕೆ ಹೋದ ಮೇಲೆ ಯಾರ ಹೆಂಡತಿ ಆಗಿರ್ತಾಳೆ, ಇವಳು ಎಷ್ಟು ಕಚ್ಚಾಟ ಬರ್ತದೆ ಅಂತ ನಿಮಗೆ ಗೊತ್ತಾ? ಇದಕ್ಕೆ ಅರ್ಥ ಏನು? ಪುನರುತ್ಥಾನ ಅಂತ ಹೇಳಿದ್ರೆ 7 ಜನ ಪುನರುತ್ಥಾನ ಆಗ್ತಾಳೆ, ಇವಳು ಸತ್ತೋದ್ರೆ 8 ಜನ ಪುನರುತ್ಥಾನ ಆಗ್ಬೇಕಾದ್ರೆ ಈ ಒಂದೇ ಹೆಂಡತಿಗಾಗಿ 7 ಜನ ಏನು ಮಾಡ್ತಾರೆ? ಯಾರಿಗೆ ಇವಳು ಹೆಂಡತಿಯಾಗಿರ್ತಾರೆ, ಯಾರು ಇವಳಿಗೆ ಗಂಡನಾಗಿರ್ತಾರೆ ಎಂಬ ಪ್ರಶ್ನೆಯನ್ನ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ. ನೋಡಿ ಎಷ್ಟು ಚಾಣಕ್ಯವಂತರು. ಪ್ರಿಸರು ಹೆಲನೀಯ 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 ಹೆಲನೀಯ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ಅಯ್ಯೋ ದಟ್ಟ, ಈ ಲೋಕದ ಜೀವನದಲ್ಲಿ ಜನರು ಮದುವೆ ಮಾಡಿಕೊಡ್ತಾರೆ, ಮದುವೆ ಮಾಡಿಕೊಡ್ತಾರೆ,
ಆದರೆ ಸತ್ತವರು ಪುನರುತ್ಥಾನ ಹೊಂದಿ ಪರಲೋಕ ಜೀವನಕ್ಕೆ ಯೋಗ್ಯರಾಗಿ ಯೋಗ್ಯರಾದಾಗ ಅವರು ಮದುವೆ ಮಾಡಿಕೊಳ್ಳೋದು ಇಲ್ಲ, ಮದುವೆ ಮಾಡಿಕೊಡುವುದು ಇಲ್ಲ. ಅವರಲ್ಲಿ ದೇವದೂತರಿಗೆ ಸಮಾನವಾಗಿರ್ತಾರೆ. ಪುನರುತ್ಥಾನದ ಫಲವಾಗಿರುವ ಅವರು ದೇವರ ಮಕ್ಕಳಾಗಿರ್ತಾರೆ. ಸತ್ತವರು ಪುನರುತ್ಥಾನ ಹೊಂದುವುದನ್ನ ಮೋಶೆ ಗ್ರಂಥದಲ್ಲಿ, ಅಂದರೆ ಉರಿಯುವ ಪೊದೆಯ ಪ್ರಸ್ತಾಪವಿರುವ ಭಾಗದಲ್ಲಿ ಅಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸರ್ವೇಶ್ವರನನ್ನು, ಅದಕ್ಕೆ ನಾವು ಹೇಳ್ತೀವಿ ಅಲ್ಲಿ ಸರ್ವೇಶ್ವರನ ಅಬ್ರಹಾಮಿನ ದೇವರು, ಇಸಾಕಿನ ದೇವರು, ಯಾಕೋಬಿನ ದೇವರು ಎಂಬುದಾಗಿ ಹೇಳ್ತಾರೆ. ಹೀಗಿರುವಲ್ಲಿ ದೇವರು ಜೀವಂತ ದೇವರ ಹೊರತು ಮೃತರ ದೇವರಲ್ಲ. ಅವರ ದೃಷ್ಟಿಯಲ್ಲಿ ಸರ್ವರು ಜೀವಂತ, ಅಂದರೆ ಪ್ರತಿಯೊಬ್ಬರು ಜೀವಿಸುವರು, ಯಾರು ಸಾಯುವರಲ್ಲ. ಇಲ್ಲಿ ಸತ್ತರು ಪ್ರಭುವಿನೊಂದಿಗೆ ಸ್ವರ್ಗದಲ್ಲಿ ಪುನರುತ್ಥಾನ ಹೊಂದುವರಾಗಿದ್ದಾರೆ. ಹಲಲೀಯ. ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗೆ ನಮ್ಮ ಜೀವನದಲ್ಲಿ ನಾವು ವಿಶ್ವಾಸಿಸಬೇಕು. ನನಗೆ ಪುನರುತ್ಥಾನ ಉಂಟು. ಈ ಲೋಕದ ಜೀವನಕ್ಕೆ ನಾವು ಗುಲಾಮರಾಗಿ ಜೀವಿಸಬಾರದು. ಈ ಲೋಕದ ಮಾಯಕ್ಕೆ, ಹಣಕ್ಕೆ, ಆಸ್ತಿಗೆ, ಮನುಷ್ಯನು ಮಾಡುವ ಹೆದರಿಕೆಗೆ, ನಾವು ಮಾಡುವ ಒಳಿತಿ ನಿಮಿತ್ತವಾಗಿ ಮತ್ತೊಬ್ಬರು ಗದರಿಸುವಾಗ, ಪ್ರಾಣ ತೆಗೆದು ಎಂದು ಹೇಳುವಾಗ, ಈಗ ಸತ್ಯಕ್ಕೆ ವಿರುದ್ಧವಾಗಿ ಜೀವಿಸದೆ ಸತ್ಯಕ್ಕೆ ಜೀವ ಕೊಟ್ಟು ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳುವಾಗ ಪುನರುತ್ಥಾನದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಇರುತ್ತೇವೆ. ಪ್ರಿಯರೇ, ಧ್ಯಾನಿಸಿ ಇನ್ನೊಂದು ಸಾರಿ ನೋಡಿ, ಆ ಏಳು ಜನರು ಸಾಯುವುದಕ್ಕೆ ಮುಂಚಿತವಾಗಿ ಆ ಅಂತ್ಯೋಕನನ್ನು ಕುರಿತು ಏನೆಲ್ಲ ಹೇಳಿದರು ಎಂಬುದಾಗಿ. ಯಾವ ರೀತಿಯೆಲ್ಲ ಅವನನ್ನು ಗದರಿಸಿದ್ರು, ಒಬ್ಬೊಬ್ಬರು ಅವನನ್ನು ಗದರಿಸಿದ್ರು, ಒಬ್ಬೊಬ್ಬರು ಅವನನ್ನು ಗದರಿಸಿದ್ರು. ಪ್ರಿಯರೇ, ನಮ್ಮ ವಿಶ್ವಾಸ ನಾವು ಯೋಚಿಸಬೇಕು. ನಮ್ಮ ವಿಶ್ವಾಸನ ಕುರಿತು ನಾವು ಧ್ಯಾನಿಸಿ ಈ ಸಂದೇಶವನ್ನು ದಯವಿಟ್ಟು ಹಂಚಿಕೊಳ್ಳಿ, ಪರಸ್ಪರೊಬ್ಬರಿಗೊಬ್ಬರು ಹಂಚಿಕೊಳ್ಳಿ. ಪ್ರಿಯರೇ, ಈಗ ನಾವು ಆರಾಧನೆಗೆ ಹೋಗ್ತೇವೆ. ಆರಾಧನೆಯಲ್ಲಿ ನಾವು ಒಂದಾಗ್ತೇವೆ. ವಿಶೇಷವಾಗಿ ನಾವು ಈ ದಿನದ ತೀರ್ಪು ನಾವು ನೋಡ್ತೇವೆ. ನಮ್ಮ ಸಹೋದರರಾಗಿರುವಂತಹ ಹಿಂದೂ ಸಹೋದರ, ಮುಸ್ಲಿಂ ಸಹೋದರ ಮಧ್ಯೆ ಇಂದು ತೀರ್ಪು ಪ್ರಕಟವಾಗಿದೆ, ಬಾಬರಿ ಮಸೀದಿಯ ತೀರ್ಪು. ಈ ಬಾಬರಿ ಮಸೀದಿಯ ತೀರ್ಪಿನಿಂದ ಯಾವುದೇ ವಿಧವಾದಂತಹ ಹೋರಾಟಗಳು, ಸಮಸ್ಯೆಗಳು ಬಾರದಂತೆ ಸಹೋದರ ಒಡಹುಟ್ಟಿದ ಸಹೋದರ ಸಹೋದರಿಯಂತೆ ಜೀವಿಸಲು, ಸಾಮರಸ್ಯದಿಂದ ಜೀವಿಸಲು ನಾವು ಈ ಆರಾಧನೆಯಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸಲಿಕ್ಕೆ ಹೋಗ್ತೇವೆ. ಪ್ರಾರ್ಥಿಸುವ ಹಾಗೆ ನಮ್ಮಲ್ಲಿರುವಂತಹ ಕೊರತೆಗಳು, ನಮ್ಮಲ್ಲಿರುವಂತಹ ಎಲ್ಲ ಕೊರತೆಗಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ಪ್ರೀತರು ಹಲನೀಯ. ಅದಕ್ಕೆ ಮಾತ್ರವಲ್ಲ, ಪೂರ್ವಜರ ಪಾಪ, ಹೀಗೆ ಹಲವಾರು ಜನ ಪೂರ್ವಜರ ಪಾಪ ಶಾಪ ಎಂಬುದಾಗಿ ನಮ್ಮನ್ನ ಭಯಪಡಿಸುವರಿದ್ದಾರೆ. ಪೂರ್ವಜರ ಪಾಪ ಶಾಪ ಎಂಬುದು ನಮ್ಮನ್ನ ಯಾವ ವಿಧದಲ್ಲಿಯೂ ಸಹ ಅದು ನಮ್ಮನ್ನ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿ, ಈ ದಿನದ ವಿಶೇಷ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ, ನಾವು ಪ್ರಾರ್ಥಿಸೋಣ. ಯಾಕೆಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರಿಂದ ಕರೆ ಹೊಂದಿದವರಾಗಿದ್ದೇವೆ. ಇದರಿಂದ ಈ ಪ್ರಾರ್ಥನೆ, ಈ ಆರಾಧನೆಯಲ್ಲಿ ಒಂದಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ದೇವರು ನಿಮ್ಮನ್ನ ಖಂಡಿತವಾಗಿ ಹೇರಾಳವಾಗಿ ಆಶೀರ್ವದಿಸುತ್ತಾರೆ. ಈ ಆರಾಧನೆಯಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಒಂದಾಗೋಣ. ಪ್ರೀಸ್ಲೋ, ಪ್ರೀಸ್ಲೋ, ಪ್ರೀಸ್ಲೋ.